ನಮಸ್ತೆ, ನಾನು ಮಿಸ್ಟರ್ ಸುನಿಲ್ ಕುಮಾರ್, ಎಸ್ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೈಟ್, ಮೂಡುಬಿದಿರೆ, ಕರ್ನಾಟಕ. ನಾನು ವರ್ಡ್ಪ್ರೆಸ್ ವೆಬ್ಸೈಟ್ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡುತ್ತಿದ್ದೇನೆ. ಕಂಟೆಂಟ್ಸ್ ಅಂದರೆ ವಿಷಯಗಳು ಹೀಗಿವೆ. ಓವರ್ವ್ಯೂ ಆಫ್ ವರ್ಡ್ಪ್ರೆಸ್, ವರ್ಡ್ಪ್ರೆಸ್ ಅವಲೋಕನ. ಎರಡನೇದಾಗಿ, ಹೌ ಟು ಇನ್ಸ್ಟಾಲ್ ಅಂಡ್ ಡೆವಲಪ್ ವೆಬ್ಸೈಟ್ ಇನ್ ವರ್ಡ್ಪ್ರೆಸ್, ಅಂದರೆ ವರ್ಡ್ಪ್ರೆಸ್ ಅನುಸ್ಥಾಪಿಸುವುದು ಹಾಗೂ ಅಭಿವೃದ್ಧಿಸುವುದು ಹೇಗೆ. ಓವರ್ವ್ಯೂ ಆಫ್ ವರ್ಡ್ಪ್ರೆಸ್, ವರ್ಡ್ಪ್ರೆಸ್ನ ಅವಲೋಕನ. ವರ್ಡ್ಪ್ರೆಸ್ ಒಂದು ಮುಕ್ತ ಸಂಪನ್ಮೂಲ ಹಾಗೂ ಉಚಿತ ವೆಬ್ ಪ್ರಕಟಣೆ ಅಪ್ಲಿಕೇಶನ್ ಆಗಿದೆ. ಇದು ಒಂದು ವಿಷಯ ನಿರ್ವಹಣಾ ವ್ಯವಸ್ಥೆ ಮತ್ತು ಬ್ಲಾಗಿಂಗ್ ಸಾಧನವಾಗಿದೆ. ವರ್ಡ್ಪ್ರೆಸ್ ಅನ್ನು ಇನ್ಸ್ಟಾಲ್ ಮತ್ತು ಡೆವಲಪ್ ಮಾಡಲು, ಅಂದರೆ ವರ್ಡ್ಪ್ರೆಸ್ ಅನುಸ್ಥಾಪಿಸುವುದು ಹಾಗೂ ಅಭಿವೃದ್ಧಿಪಡಿಸುವುದು ಹೇಗೆಂದರೆ, ಇಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕಾಪಿ ಮಾಡಿ ವರ್ಡ್ಪ್ರೆಸ್ ಲಿಂಕ್ https://wordpress.com ಇಲ್ಲಿರುವ ಲಿಂಕ್ ಅನ್ನು ಕಾಪಿ ಮಾಡಿದ ಲಿಂಕ್ ಅನ್ನು ಯಾವುದಾದರೂ ಒಂದು ವೆಬ್ ಬ್ರೌಸರ್ನಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿ. ನಂತರ ಈ ರೀತಿಯಾದ ಒಂದು ವೆಬ್ ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ನೀವು ಹಲಬಗೆಯ ಅಂಶಗಳನ್ನು ಕಾಣಬಹುದು. ಇದರಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನುವ ಬಟನ್ ಅನ್ನು ಪ್ರೆಸ್ ಮಾಡಿ. ಇಲ್ಲಿ ಹಲವಾರು ವಿಷಯಗಳಿವೆ. ಫಾರ್ ಎಕ್ಸಾಂಪಲ್, ವಾಟ್ ವುಡ್ ಯು ಲೈಕ್ ಟು ನೇಮ್ ಯುವರ್ ವೆಬ್ಸೈಟ್, ಈ ವಿಷಯಗಳನ್ನು ಭರ್ತಿ ಮಾಡತಕ್ಕದ್ದು. ನೀವಿಲ್ಲಿ ಏನೊಂದು ಭರ್ತಿ ಮಾಡುತ್ತೀರೋ ಆ ವಿಷಯವು ನಿಮ್ಮ ವರ್ಡ್ಪ್ರೆಸ್ ವೆಬ್ ಪೇಜ್ ನಲ್ಲಿ ಕಾಣುತ್ತದೆ. ಒಂದು ಎಕ್ಸಾಂಪಲ್, ಇಂಜಿನಿಯರಿಂಗ್. ನಂತರ ವಾಟ್ ವಿಲ್ ಯುವರ್ ಸೈಟ್ ಬಿ ಅಬೌಟ್, ಎಜುಕೇಶನ್. ಇದೊಂದು ಎಕ್ಸಾಂಪಲ್. ನಂತರ ವಾಟ್ಸ್ ದಿ ಪ್ರೈಮರಿ ಗೋಲ್ ಯು ಹ್ಯಾವ್ ಫಾರ್ ಯುವರ್ ಸೈಟ್, ಇದರಲ್ಲಿ ನಿಮ್ಮ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡ್ತೀರಾ, ಎಜುಕೇಷನ್ಗೋಸ್ಕರ, ಯಾವ ಉಪಯೋಗಕ್ಕೋಸ್ಕರ ಯೂಸ್ ಮಾಡ್ತೀರಾ ಅಂತೇಳಿ ಕೆಲವೊಂದು ಅಂಶಗಳಿದಾವೆ. ಅದರಲ್ಲಿ ಯಾವ್ದಾದ್ರು ಒಂದೆರಡು ನೀವು ಕ್ಲಿಕ್ ಮಾಡತಕ್ಕದ್ದು. ನಂತರ ಹೌ ಕಂಫರ್ಟಬಲ್ ಆರ್ ಯು ವಿತ್ ಕ್ರಿಯೇಟಿಂಗ್ ಎ ವೆಬ್ಸೈಟ್, ನನ್ನ ವಿಷಯದಲ್ಲಿ ಇದು 4 ಮಾರ್ಕ್ಸ್ ಅನ್ನು ಕೊಡತಕ್ಕದಾಗಿದೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಬಟನ್ ಅನ್ನು ಪ್ರೆಸ್ ಮಾಡಿ. ಸ್ಟೆಪ್ 2 ಆಫ್ 4, ಎರಡನೇ ಸ್ಟೆಪ್ ಅಲ್ಲಿ ಇಲ್ಲಿ ಈ ಜಾಗದಲ್ಲಿ ಎಂಟರ್ ಎ ನೇಮ್ ಆರ್ ಕೀವರ್ಡ್ ಅಂತೇಳಿ, ಇದರಲ್ಲಿ ನನ್ನ ಹೆಸರನ್ನು ನಾನು ಕೊಡುತ್ತೇನೆ. ಓಕೆ, ನಂತರ ನನಗೊಂದು ವರ್ಡ್ಪ್ರೆಸ್ ಸೈಟ್ ಈ ರೀತಿಯ ಒಂದು ಮಾದರಿಯಲ್ಲಿ ಕ್ರಿಯೇಟ್ ಆಗುತ್ತದೆ. ಅದರಲ್ಲಿ ನಾನು ಫ್ರೀ ವರ್ಡ್ಪ್ರೆಸ್ ವೆಬ್ಸೈಟ್ಗೆ ಕ್ಲಿಕ್ ಮಾಡತಕ್ಕದ್ದು. ಇದರಲ್ಲಿ 4 ಆಪ್ಷನ್ ಉಂಟು. ಅದರಲ್ಲಿ ಫ್ರೀ, ಪರ್ಸನಲ್, ಪ್ರೀಮಿಯಂ, ಬಿಸ್ನೆಸ್. ಫ್ರೀ ಅನ್ನೋದ್ರಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟ್ ವಿತ್ ಫ್ರೀ. ನಂತರ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನು ಕೊಡತಕ್ಕದ್ದು ಅಥವಾ ಕಂಟಿನ್ಯೂ ವಿತ್ ಗೂಗಲ್. ನಂತರ ನಿಮ್ಮ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡಿ.
পাসওয়ার্ড করি। ಈಗ ನಮ್ಮ ವೆಬ್ಸೈಟ್ ಕ್ರಿಯೇಟ್ ಆಗ್ತಾ ಇದೆ. ಕೆಲವು ಕ್ಷಣಗಳ ಕಾಲ ನಾವು ವೇಟ್ ಮಾಡತಕ್ಕದ್ದು. ನಂತರ ಕಂಟಿನ್ಯೂ ಬಟನ್ ಅನ್ನು ಪ್ರೆಸ್ ಮಾಡಿ. ಯುವರ್ ಸೈಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ನಮ್ಮ ವರ್ಡ್ ಪ್ರೆಸ್ ಸೈಟ್ ಈಗ ಕ್ರಿಯೇಟ್ ಆಗಿದೆ. ಮೈ ಸೈಟ್, ವ್ಯೂ ಸೈಟ್. ನಮ್ಮ ಸೈಟ್ ನೋಡಿ, ನಾವು ಇಂಜಿನಿಯರಿಂಗ್ ಅಂತೇಳಿ ಮೊದಲಾಗಿ ಹೆಸರು ಕೊಟ್ಟಿದ್ವಿ, ಆ ಹೆಸರು ಇಲ್ಲಿ ಕಾಣಲು ಬರ್ತಾ ಇದೆ. ಇವು ಕೆಲವು ಬ್ಲಾಗ್ಗಳು, ನಮ್ಮ ಬ್ಲಾಗ್ ಈ ರೀತಿ ಕಾಣ್ತಾ ಇದೆ. ಈ ಒಂದು ಥೀಮ್ ಅನ್ನು ನಾವು ಕಂಪ್ಲೀಟ್ ಆಗಿ, ಈ ಒಂದು ಥೀಮ್ ಕಂಪ್ಲೀಟ್ ಥೀಮ್ ನ ನಾವು ಚೇಂಜ್ ಮಾಡಬಹುದು. ಯಾವುದಾದ್ರೂ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರುವ ಹಲವಾರು ಅಂಶಗಳುಂಟು. ಸೈಟ್ ಪೇಜಸ್, ಬ್ಲಾಗ್ ಪೋಸ್ಟ್, ಮೀಡಿಯಾ, ಕಮೆಂಟ್ಸ್, ಹೀಗೆ ಥೀಮ್ಸ್ ಸೆಲೆಕ್ಟ್ ಮಾಡತಕ್ಕದ್ದು. ಥೀಮ್ಸ್ ಅಲ್ಲಿ ನಾವು ಫ್ರೀ ಫ್ರೀ ಥೀಮ್ಸ್ ಅದನ್ನು ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಒಂದು ಫ್ರೀ ಥೀಮ್ಸ್ ಅನ್ನು ಸೆಲೆಕ್ಟ್ ಮಾಡಬಹುದು. ಎಕ್ಸಾಂಪಲ್, ಆಕ್ಟಿವೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಸ್ಟಮೈಸ್ ಸೈಟ್ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ನಮ್ಮ ಥೀಮ್ ಚೇಂಜ್ ಆಗಿದೆ. ಆ ಥೀಮ್ ಅನ್ನು ನೋಡಲು ಮೈ ಸೈಟ್ಗೆ ಹೋಗಿ, ವೀವ್ ಸೈಟ್. ಈ ರೀತಿಯಾಗಿ ಥೀಮ್ ಚೇಂಜ್ ಆಗಿದೆ. ಈ ಥೀಮ್ನಲ್ಲಿ, ಈ ಒಂದು ಸೈಟ್ನಲ್ಲಿ ಇಂಜಿನಿಯರಿಂಗ್ ಅಂತೇಳಿ ಬೇರೆ ರೀತಿ ಚೇಂಜ್ ಆಗಿ ಬಂದಿದೆ. ನಂತರ ದೇರ್ ಆರ್ ಟೂ ಮೆನ್ಯೂಸ್, ಅಂದ್ರೆ ಎರಡು ಮೆನ್ಯೂಗಳುಂಟು. ಮತ್ತೆ ಕೆಲವು ಮೆನ್ಯೂಗಳನ್ನು ನಾವು ಆಡ್ ಮಾಡಿಕೊಳ್ಳಲು ಥೀಮ್ಸ್ಗೆ ಹೋಗತಕ್ಕದ್ದು. ಕಸ್ಟಮೈಸ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಮೆನ್ಯೂಸ್, ಕ್ರಿಯೇಟ್ ನ್ಯೂ ಮೆನು. ಫಾರ್ ಎಕ್ಸಾಂಪಲ್, ಕೋರ್ಸಸ್, ಕೋರ್ಸಸ್, ಹೆಡ್ಡರ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕೊಡಿ. ಆಡ್ ಐಟಮ್ಸ್, ಆಡ್ ಐಟಮ್ಸ್ ನಲ್ಲಿ ಇಲ್ಲಿ ಕೋರ್ಸಸ್ ಆಡ್ ಮಾಡಿ. ನೋಡಿ, ಇಲ್ಲಿ ಕೋರ್ಸಸ್ ಆಡ್ ಮಾಡಿದೀವಿ. ಹೋಮ್ ಅದು ಸಹ ಆಡ್ ಮಾಡಬೇಕು. ಕಾಂಟ್ಯಾಕ್ಟ್ ಸಹ ಆಡ್ ಮಾಡಬೇಕು. ಆಡ್ ಮಾಡಿ. ಕೊನೆಯದಾಗಿ ಪಬ್ಲಿಷ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಂತರ ಮೈ ಸೈಟ್ಗೆ ಹೋಗಿ, ವ್ಯೂ ಸೈಟ್ ಕೊಟ್ಟಲ್ಲಿ ನೋಡಿ, ಇಲ್ಲಿ ನಾವು ಮೆನ್ಯೂ ಕಾಣಬಹುದು, ಕೋರ್ಸಸ್, ಹೋಮ್ ಅಂಡ್ ಕಾಂಟ್ಯಾಕ್ಟ್, ಮೂರು ಮೆನ್ಯೂಗಳು ಬಂದಿರುವುದನ್ನು. ಈ ರೀತಿಯಾಗಿ ಕೋರ್ಸಸ್ ಅನ್ನು ಸೆಲೆಕ್ಟ್ ಮಾಡಿದಲ್ಲಿ ನಂತರ ಇಲ್ಲಿರುವ ಯಾವುದರ ಸೈಟ್ ಅನ್ನು, ಬ್ಲಾಗ್ಗಳನ್ನು, ಮೀಡಿಯಾಗಳನ್ನು ನಾವು ಆಡ್ ಮಾಡತಕ್ಕದ್ದು. ಹಲವಾರು ಅಂಶಗಳು ಕೊಡಲ್ಪಟ್ಟಿವೆ. ಇವೆಲ್ಲವುಗಳನ್ನು ಯೂಸ್ ಮಾಡಿ ನಮ್ಮ ಬ್ಲಾಗ್ ಅನ್ನು ನಾವು ಅಪ್ಡೇಟ್ ಮಾಡಬಹುದು. ಧನ್ಯವಾದಗಳು.